ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಾಹುಕಾರ ಅಡ್ಡಾದಲ್ಲಿ ಸಿದ್ದರಾಮಯ್ಯ ಗುಟ್ಟರು, ರಮೇಶ್ ಜಾರಕಿಹೊಳಿ ವಿರುದ್ಧ ಸೇಡಿಗೆ ಮುಂದಾದ್ರ. ಮಾಜಿ ಸಿಎಂ ಗೋಕಾಕ್ನಲ್ಲಿ ಕಾಂಗ್ರೆಸ್ ಉಪಚುನಾವಣಾ ತಯಾರಿ. ಐತಿಹಾಸಿಕ ರವಿದಾಸ್ ದೇವಾಲಯ ಧ್ವಂಸಗೊಳಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಭೀಮ್ ಆರ್ಮಿ ಹೋರಾಟಗಾರರನ್ನ ತಕ್ಷಣವೇ ಬಿಡುಗಡೆಗೊಳಿಸಿ ಜಮಖಂಡಿಯಲ್ಲಿ ತೆರೆದ ಭೀಮ್ ಆರ್ಮಿ ಏಕತಾ ಮಿಷನ್ ಮನವಿ. ಸಚಿವರಾಗಲು ರಾಮದಾಸ್ ಸಮರ್ಥರಿದ್ದಾರೆ, ಸೂಕ್ತ ಸಮಯದಲ್ಲಿ ಸಿಎಂಗೆ ಸಲಹೆ ನೀಡುತ್ತೇನೆ, ಆದರೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಯಾರಿಗೂ ದೂರವಾಣಿ ಕರೆ ಮಾಡಿಲ್ಲ. ಪೇಜಾವರ ಶ್ರೀಗಳ ಸ್ಪಷ್ಟನೆ. ಇದೀಗ ವಾರ್ತೆಗಳ ವಿವರ. ಸಚಿವರಾಗಲು ರಾಮದಾಸ್ ಸಮರ್ಥರಿದ್ದಾರೆ, ಸೂಕ್ತ ಸಮಯದಲ್ಲಿ ಸಿಎಂಗೆ ಸಲಹೆ ನೀಡುತ್ತೇನೆ, ಆದರೆ ರಾಮದಾಸ್ಗೆ ಸಚಿವ ಸ್ಥಾನ ಕೊಡಿ ಅಂತ ಮುಖ್ಯಮಂತ್ರಿಗಳಿಗಾಗಲಿ ಅಮಿತ್ ಶಾಗಾಗಲಿ ನಾನು ದೂರವಾಣಿ ಕರೆ ಮಾಡಿಲ್ಲ ಎಂದು ಪೇಜಾವರ ಶ್ರೀಗಳು ಸ್ಪಷ್ಟಪಡಿಸಿದ್ದಾರೆ. ರಾಮದಾಸ್ಗೆ ಸಚಿವ ಸ್ಥಾನ ನೀಡುವ ವಿಚಾರ ಮತ್ತೊಮ್ಮೆ ತಮ್ಮ ನಿಲುವು ಸ್ಪಷ್ಟಪಡಿಸಿದ ಪೇಜಾವರ ಶ್ರೀಗಳು, ಸಚಿವರಾಗಲು ರಾಮದಾಸ್ ಸಮರ್ಥರಿದ್ದಾರೆ, ಸೂಕ್ತ ಸಮಯದಲ್ಲಿ ಸಿಎಂಗೆ ಸಲಹೆ ನೀಡುತ್ತೇನೆ, ಆದರೆ ರಾಮದಾಸ್ಗೆ ಸಚಿವ ಸ್ಥಾನ ಕೊಡಿ ಅಂತ ಮುಖ್ಯಮಂತ್ರಿಗಳಿಗಾಗಲಿ ಅಮಿತ್ ಶಾಗಾಗಲಿ ನಾನು ದೂರವಾಣಿ ಕರೆ ಮಾಡಿಲ್ಲ. ಜಾತಿಯ ಆಧಾರದಲ್ಲಿ ಸಚಿವ ಸ್ಥಾನ ನೀಡುವುದನ್ನು ನಾನು ವಿರೋಧಿಸುತ್ತೇನೆ. ಬ್ರಾಹ್ಮಣ ಸಮುದಾಯದವರು ಬ್ರಾಹ್ಮಣ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಶಿಫಾರಸು ಮಾಡಿ ಅಂತ ನನಗೆ ಮನವಿ ಕೊಟ್ಟಿದ್ರು. ಮತ್ತೊಮ್ಮೆ ತಮ್ಮ ನಿಲುವು ಸ್ಪಷ್ಟಪಡಿಸಿದ ಪೇಜಾವರ ಶ್ರೀಗಳು, ಅನೇಕ ಬಾರಿ ಶಾಸಕರಾಗಿದ್ದಾರೆ, ಮೈಸೂರಿನ ಪರವಾಗಿ ಸಚಿವರನ್ನಾಗಿ ಮಾಡಲು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡುತ್ತೇನೆ ಎಂದು ಹೇಳಿದ್ದೇನೆ. ಇನ್ನೂ ಯಾರಿಗೂ ಫೋನ್ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಸೂಕ್ತ ಸಂದರ್ಭ ನೋಡಿ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡುತ್ತೇನೆ. ಮುಖ್ಯಮಂತ್ರಿಗಳಾಗಲಿ ಅಮಿತ್ ಶಾಗಾಗಲಿ ನಾನು ಫೋನು ಮಾಡಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥಣಿ ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ರೈತರ ಕೆಲವು ಅಹವಾಲುಗಳನ್ನು ತಹಸೀಲ್ದಾರ್ ಮುಖಾಂತರ ಸಲ್ಲಿಸಿದರು. ರಾಜ್ಯದಲ್ಲಿ ಹೋರಾಟದ ಸಂದರ್ಭದಲ್ಲಿ ರೈತರ ಮೇಲಿನ ಕೇಸ್ಗಳನ್ನು ಹಿಂಪಡೆಯಬೇಕು, ಜೊತೆಗೆ ಪ್ರವಾಹ ಪೀಡಿತ ನದಿ ಪಾತ್ರದ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರವನ್ನು ರೇಷನ್ ಕಾರ್ಡ್ ಆಧಾರದ ಮೂಲಕ ಬೇಗನೆ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರವಾಹದಿಂದ ಹಾಳಾದ ಎಲ್ಲ ಬೆಳೆಗಳಿಗೆ ಶೀಘ್ರ ಪರಿಹಾರ ಘೋಷಿಸಬೇಕೆಂದು ಹೇಳಿದರು. ಅಶೋಕ್ ನಾದ್ಗೌಡ್, ಭರ್ಮು ನಾಯಕ್, ಶ್ರೀಶೈಲ್, ತಿಮ್ಮಯ್ಯ ಪೂಜಾರಿ, ಸಿದ್ದಾರೂಢ ಮಠಪತಿ, ಈರಣ್ಣ ತಂಗಡಿ, ಪ್ರಶಾಂತ್ ಲಕಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರ ಘೋಷಣೆ ಮಾಡಿದಷ್ಟು ಹಣ ಸಾಕಾಗುತ್ತಿಲ್ಲ, ಈಗಿರುವ ಪರಿಹಾರ ಮೊತ್ತವನ್ನು ದುಪ್ಪಟ್ಟು ಮಾಡಲು ಸಂತ್ರಸ್ತರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೂಲಕ ಒತ್ತಾಯಿಸಿದ್ದಾರೆ. ಸತ್ತಿ ಗ್ರಾಮದಲ್ಲಿ ಸಾವನ್ನಪ್ಪಿದ ಎರಡು ಕುಟುಂಬಗಳಿಗೆ ಪರಿಹಾರ ಬಂದಿಲ್ಲ. ಅತ್ತಾರ್ ಹಾಗೂ ಜಾಧವ್ ಎಂಬ ಕುಟುಂಬಗಳಿಗೆ ಪರಿಹಾರ ನೀಡಲು ಒತ್ತಾಯಿಸಿದ್ದಾರೆ. ಕನಿಷ್ಠ 1 ಎಕರೆಗೆ 50,000 ರೂಪಾಯಿನಷ್ಟು ಕಬ್ಬು ಹಾನಿಗೆ ಪರಿಹಾರ ಕೊಡುವಂತೆ ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲವೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಅಥಣಿ ಮತಕ್ಷೇತ್ರದ ಲಕ್ಷ್ಮಣ ಸವದಿ ವಿಚಾರವಾಗಿ ಮಾತನಾಡಿದ ಸಿದ್ದರಾಮಯ್ಯ, ಬಿಜೆಪಿಗೆ ಮಾನ ಮರ್ಯಾದೆ ಇದೆಯಾ? ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದವರನ್ನ ಡಿಸಿಎಂ ಮಾಡಿದ್ದಾರೆ, ಹಾಲು ಕುಡಿದ ಮಕ್ಕಳೇ ಉಳಿಯಲ್ಲ, ಇನ್ನು ವಿಷ ಕುಡಿದರು ಬದುಕುತ್ತಾರೆ ಎಂದು ವ್ಯಂಗ್ಯವಾಗಿ ಕುಟುಕುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಅಥಣಿ ತಾಲೂಕಿನ 5-6 ಗ್ರಾಮಗಳಿಗೆ ಭೇಟಿ ಮಾಡಿ ನೆರೆ ಸಂತ್ರಸ್ತರ ಭೇಟಿ ನೀಡಿದ್ದು, ನಂದೀಶ್ವರ, ಸವದಿ ದರ್ಗಾ, ಹಲ್ಯಾಳ್, ಸತ್ತಿ ಹಲ್ಯಾಳ್, ಜನವಾಡ್ ಸೇರಿದಂತೆ ಹಲವೆಡೆ ಗಂಜಿ ಕೇಂದ್ರ ತೆರೆಯಲಾಗಿತ್ತಾದರೂ ಕೆಲವರು ಕೇಂದ್ರ ಬಿಟ್ಟು ಊರಿಗೆ ಹೋಗಿದ್ದಾರೆ. ಸಂಪೂರ್ಣ ಮುಳುಗಡೆಯಾದ ಹಳ್ಳಿಗಳಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಬೇಕಾಗಿದೆ. ಗ್ರಾಮಗಳನ್ನು ಸಂಪೂರ್ಣ ಸ್ಥಳಾಂತರ ಮಾಡಲು ಒತ್ತಾಯ ಕೇಳಿ ಬಂದಿದ್ದು, ಜನವಾಡ್, ಸತ್ತಿ ಗ್ರಾಮಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜತ್ತ ರೋಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶೌಚಾಲಯ ಸ್ವಚ್ಛತೆಯಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜತ್ತ ರೋಡ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುವಂತಾಗಿದೆ. ಶೌಚಾಲಯದಲ್ಲೂ ಕೂಡ ಸ್ವಚ್ಛತೆ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಸಿಬ್ಬಂದಿ ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕೆಂದು ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ. ಮಂಡ್ಯ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ದಿವಂಗತ ಡಾ ಕೆಸಿ ಕೃಷ್ಣ ಅವರಿಗೆ ನುಡಿನಮನ ಕಾರ್ಯಕ್ರಮ ಜರುಗಿತು.
ದಿವಂಗತ ಡಾಕ್ಟರ್ ಕೆಸಿ ಕೃಷ್ಣ ಅವರಿಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎಸ್ ಸತೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. 10 ವರ್ಷಗಳ ಕಾಲ ಕಾಲೇಜಿನ ಪ್ರಾಂಶುಪಾಲರಾಗಿ ಎಂಜಿನಿಯರಿಂಗ್ ಕಾಲೇಜುಗಳನ್ನು ಸಮರ್ಥವಾಗಿ ಮುನ್ನಡೆಸಿ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಕೀರ್ತಿನ ತಂದುಕೊಟ್ಟ ಕೃಷ್ಣ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆಂದು ಗುಣಗಾನ ಮಾಡಿದರು. ದಿವಂಗತ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣ ಅವರ ಪತ್ನಿ ಜಯಶ್ರೀ ಕೃಷ್ಣ ಅವರು ಮಾತನಾಡಿ, ನನ್ನ ಪತಿ ಕೃಷ್ಣ ಅವರ ಅಕಾಲಿಕ ಸಾವು ನಮ್ಮ ಕುಟುಂಬಕ್ಕೆ ಆಘಾತವನ್ನು ಉಂಟು ಮಾಡಿದೆ. ನನ್ನ ಪತಿಯವರು ಮಾಡಿಕೊಂಡು ಹೋಗುತ್ತಿದ್ದ ಸಾಮಾಜಿಕ ಚಟುವಟಿಕೆಗಳನ್ನು ನಾನು ಮತ್ತು ನಮ್ಮ ಕುಟುಂಬದವರು ಮುಂದುವರೆಸಿಕೊಂಡು ಹೋಗಲಿದೆ. ಎಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಇಬ್ಬರು ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಗದು ಬಹುಮಾನ ನೀಡಿ ಗೌರವಿಸುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಯಶ್ರೀ ಕೃಷ್ಣ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ದಿವಂಗತ ಡಾಕ್ಟರ್ ಕೆಸಿ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ರುದ್ರಪ್ಪ, ರುದ್ರೇಶ್, ಡಾಕ್ಟರ್ ಟಿ ಲೋಕೇಶ್, ಲಲಿತಾ, ಚಂದ್ರಶೇಖರ್ ಮೂರ್ತಿ, ಚಕ್ರಪಾಣಿ, ಸತ್ಯನಾರಾಯಣ್ ಮತ್ತಿತರರು ಡಾಕ್ಟರ್ ಕೆಸಿ ಕೃಷ್ಣ ಅವರ ಕುರಿತು ಮಾತನಾಡಿ ಕೃಷ್ಣ ಅವರ ಕಾರ್ಯದಕ್ಷತೆ ಮತ್ತು ಹೃದಯ ಶ್ರೀಮಂತಿಕೆಯನ್ನು ಗುಣಗಾನ ಮಾಡಿದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಪ್ರಾಂಶುಪಾಲ ಡಾಕ್ಟರ್ ಕೃಷ್ಣ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆ ನಡೆಸಲಾಯಿತು. ಎರಡು ಕಣ್ಣು ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಹಲವಾರು ತೊಂದರೆಗಳ ನಡುವೆ ಅವರು ತಮ್ಮದೇ ಆದಂಥ ಒಂದು ಯೋಚನಾ ಲಹರಿಯ ನಡುವೆ ಅವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಕ್ಕೆ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಸೊ ಅವರು ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟಿತ್ತು. ಸೊ ಆದರೆ ಈ ವ್ಯವಸ್ಥೆಯ ಒಳಗೆ ಅವರು ಒಂದು ಹಂತದಲ್ಲಿ ನಿರಾಶೆಯಾದದ್ದು ಸಹ ಸಹಜವಾಗಿತ್ತು. ಆದರೆ ಹಲವಾರು ತೊಂದರೆಗಳ ನಡುವೆ ಅವರು ಇಲ್ಲಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ರು. ಆದರೂ ಸಹ ಯಾರಿಗೂ ಸಹ ತೊಂದರೆ ಕೊಡದೆ ಅವರು ಈ ದೈವ ದಿನವಾದದ್ದು ನಾವೆಲ್ಲರಿಗೂ ಸಹ ತುಂಬ ಬೇಸರ ಸಂಗತಿ. ಸೊ ನನಗೆ ಮಾತಾಡಬೇಕು ಅಂತ ಅನಿಸೋದು ಸಹ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಪದಗಳೇ ಬರ್ತಾ ಇಲ್ಲ. ಸೊ ಎಲ್ಲರಿಗೂ ಸಹ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಲಿತ ಸಂಘಟನಾ ಸೇನೆ ಹಾಗೂ ಭೀಮ್ ಆರ್ಮಿ ಏಕತಾ ಮಿಷನ್ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ತುಘಲಕಾಬಾದ್ ರವಿದಾಸ್ ದೇವಾಲಯವನ್ನು ಧ್ವಂಸಗೊಳಿಸಿದವರ ವಿರುದ್ಧ ಹಾಗೂ ಭಾರತ ಸರ್ಕಾರದ ವಿರುದ್ಧ ರಾಮಲೀಲಾ ಮೈದಾನದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ದಲಿತ ಮುಖಂಡರು ಹೋರಾಟ ಮಾಡಿರುತ್ತಾರೆ. 600 ವರ್ಷಗಳ ಹಿಂದಿನ ರವಿದಾಸ್ ದೇವಾಲಯವನ್ನು ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಪುನಃ ಅದೇ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕೆಂದು ಭೀಮ್ ಆರ್ಮಿ ರಾಷ್ಟ್ರೀಯ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ಅವರ ನೇತೃತ್ವದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಡೆಯುತ್ತಿತ್ತು. ಪಂಜಾಬ್, ದೆಹಲಿ, ಬಿಹಾರ್, ಉತ್ತರ ಪ್ರದೇಶ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಹೋರಾಟ ನಡೆಯುತ್ತಿದ್ದು ಈ ಹೋರಾಟವು ನ್ಯಾಯವಾಗಿ ಇರುತ್ತದೆ. ಅದರಲ್ಲಿ ಚಂದ್ರಶೇಖರ್ ಆಜಾದ್ ಹಾಗೂ 96 ಜನ ಕಾರ್ಯಕರ್ತರನ್ನು ಬಂಧಿಸುತ್ತಾರೆ, ತಕ್ಷಣ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹನುಮಂತ್, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೇಮ್, ಜಿಲ್ಲಾ ಕಾರ್ಯದರ್ಶಿ ರಮೇಶ್, ತಾಲೂಕು ಅಧ್ಯಕ್ಷರಾದ ಸಚಿನ್ ಹಾಗೂ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ. ನಾವು ಯಾರಿಗೂ ಅಂಜುದಿಲ್ಲ. ನಾವು ಭೀಮ್ ಆರ್ಮಿ ಕಾರ್ಯಕರ್ತರ ಒಂದು ಪವರ್. ಭೀಮ್ ಆರ್ಮಿ ಹಾಗೂ DSS ಆಗ್ಲಿ, ನಮ್ಮ ದಲಿತ ಸಂಘಟನೆಗಳಾಗ್ಲಿ, ನಾವೆಲ್ಲ ಒಂದು ಪವರ್ಫುಲ್ ಇದೀವಿ. ಭೀಮ್ ಆರ್ಮಿ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಭಾರತ ಸರ್ಕಾರದ ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೇನೆಂದರೆ ಏನು ಮನೆ ಕಳೆದ 8 ದಿನಗಳ ಹಿಂದೆ ದಿನಾಂಕ 21ರಂದು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇ ಬಹಳ ವಿಶೇಷ ಸಂದರ್ಭ ಎಂದು ಹೇಳಬಹುದೆಂದು ಸುರೇಶ್ ಹೇಳಿದರು. ಈ ಸಂದರ್ಭದಲ್ಲಿ ಸುರೇಶ್ ಅವರು ಮಾತನಾಡಿ, ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೆ ಬಹಳ ವಿಶೇಷ ಸಂದರ್ಭ. ಈಗ 20 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಅಂತ KR ನಗರದಲ್ಲಿ ಆಯೋಜಿಸಿದ್ದರು. ಆಗ ವೇದಿಕೆಯಲ್ಲಿ ನಾನು ಕವಿಗೋಷ್ಠಿನ ವಾಚನ ಮಾಡಿದೆ. ಅಲ್ಲಿಂದ ನನಗೆ ಆಸಕ್ತಿ ಶುರುವಾಯಿತೆಂದು ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಿತು.
ಎಳಕಲ್ ತಾಲೂಕಿನ ಕಂಬಳಿಹಾಳ್ ಗ್ರಾಮದ ಶ್ರೀ ಮಾತೋಶ್ರೀ ಶರಣಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಎಳಕಲ್ ತಾಲೂಕಿನ ಕಂಬಳಿಹಾಳ್ ಗ್ರಾಮದ ಶ್ರೀ ಮಾತೋಶ್ರೀ ಶರಣಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ದೊಡ್ಡ ಬಸವಾಚಾರ್ಯರ ಆಶೀರ್ವಾದದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರೆಯಲ್ಲಿ ಕಂಬಳಿಹಾಳ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ರಥೋತ್ಸವ ಕಾರ್ಯಕ್ರಮ ನಡೆಸಿಕೊಟ್ಟರು. ಚೇರ್ ಇಡ್ರಿ ಒಬ್ರು, ಚೇರ್ ಇಡ್ರಿ, ಚೇರ್ ಇಡ್ರಿ, ಚೇರ್ ಇಡ್ರಿ. ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರ ಅಡ್ಡಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರರ ಅಡ್ಡಪಲ್ಲಕ್ಕಿ ಉತ್ಸವದ ನಿಮಿತ್ತ ಹುನಗುಂದ ಮತಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ಹಾಗೂ ಯುವ ನಾಯಕರಾದ ರಾಜಗೌಡ ಪಾಟೀಲ್ ಅವರು ಪರಿಹಾರ ಸಮೇತರಾಗಿ ಆಗಮಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ಅಡ್ಡಪಲ್ಲಕ್ಕಿಗೆ ಮಾಲೆ ಹಾಕಿ ಪೂಜೆ ಮಾಡಿ ದೇವರ ದರ್ಶನ ಪಡೆದು ಪುನೀತರಾದರು. ನಾಗಮಂಗಲದ ಶ್ರೀ ಕಂಚಿ ವರದರಾಯ ಸ್ವಾಮಿಯ ವಿಶೇಷ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಾಗಮಂಗಲದ ಶ್ರೀ ಕಂಚಿ ವರದರಾಯ ಸ್ವಾಮಿಯ ವಿಶೇಷ ಪೂಜಾ ಕಾರ್ಯಕ್ರಮದ ಮೆರವಣಿಗೆ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ನಗರದ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ದಿವಟಿಗೆ ರೋಣಿಯ ವಿಠಲ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಜೃಂಭಣೆಯಿಂದ ದಿಂಡಿನ ಉತ್ಸವ ಪ್ರದಕ್ಷಿಣೆ ಕಾರ್ಯಕ್ರಮ ಜರುಗಿತು. ಸವದತ್ತಿ ನಗರದ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ದಿವಟಿಗೆ ರೋಣಿಯ ವಿಠಲ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಜೃಂಭಣೆಯಿಂದ ದಿಂಡಿನ ಉತ್ಸವ ಪ್ರದಕ್ಷಿಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಭಾಗವಹಿಸಿದ್ದರು. ಮಂಡ್ಯ ಜಾಮಿಯಾ ಮಸೀದಿ ಕಾಂಪ್ಲೆಕ್ಸ್ ಆವರಣದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಜಾಮಿಯಾ ಮಸೀದಿಯ ವಾಣಿಜ್ಯ ಸಮುಚ್ಚಯದ ಆವರಣದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಪಟ್ಟಣದಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದ ಅಪರಿಚಿತ ವ್ಯಕ್ತಿಯು ಅನಾರೋಗ್ಯದಿಂದ ತಾನು ಮಲಗಿದ್ದಲ್ಲಿಯೇ ಸಾವಿಗೆ ಶರಣಾಗಿದ್ದಾನೆ. ವಾಣಿಜ್ಯ ಮಳಿಗೆಯ ವರ್ತಕರು ಭಿಕ್ಷುಕನನ್ನ ಎಂದಿನಂತೆ ಏಳದೆ ಮಲಗಿರುವುದನ್ನ ಕಂಡು ಪಟ್ಟಣ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮೃತದೇಹವನ್ನ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮಲಗಿ ಹಾಕೋರೆ
ಬಾಡಿ ಐತೆ ಗಾಡಿ ಇಲ್ಲ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಮಿ ಬಿರುಕು ಬಿಟ್ಟಿರುವುದರಿಂದ ಆತಂಕ ಹಾಗೂ ಬೆಳೆ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬಳ್ಳೇರಾಯನ ದುರ್ಗ, ಬಾಲೂರು, ವರಟ್ಟಿ, ಹಳ್ಳಿಕೆರೆ ಸೇರಿದಂತೆ ಅನೇಕ ಗ್ರಾಮದಲ್ಲಿ ಭೂಮಿ ಬಿರುಕು ಬಿಟ್ಟಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಗ್ರಾಮಗಳು ಸಂಪೂರ್ಣ ಕೊಚ್ಚಿ ಹೋಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮತ್ತೊಮ್ಮೆ ಗುಡ್ಡ ಕುಸಿತ ಕಾಣಿಸಿಕೊಂಡಿದೆ. ಇಷ್ಟೆಲ್ಲ ಹಾನಿಯಾದರೂ ಕೂಡ ಸರ್ಕಾರದಿಂದ ಇನ್ನೂವರೆಗೂ ಪರಿಹಾರ ಸಿಕ್ಕಿಲ್ಲ ಅಂತ ಜನರು ಕಂಗಾಲಾಗಿದ್ದಾರೆ. ರೈತರಿಗೆ ಬೆಳೆಹಾನಿ ಕ್ಷೇತ್ರಕ್ಕೆ ಎಕರೆಗೆ 1 ಲಕ್ಷ ಪರಿಹಾರ ನೀಡುವಂತೆ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಅತಿವೃಷ್ಟಿಯಿಂದಾಗಿ ಅಥಣಿ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಅಪಾರ ಆಸ್ತಿ ಪಾಸ್ತಿ ಬೆಳೆಹಾನಿಯಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಮುಳುಗಡೆಯಾಗಿರುವ ಸಂತ್ರಸ್ತರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಒತ್ತಾಯ ಹಾಗೂ ಕಬ್ಬಿನ ಹಾಗೂ ಇತರೆ ಬೆಳೆಹಾನಿಯಾಗಿರುವ ರೈತರಿಗೆ ಎಕರೆಗೆ ಕನಿಷ್ಠ 1 ಲಕ್ಷವಾದರೂ ಪರಿಹಾರಧನ ನೀಡಬೇಕೆಂದು ಒತ್ತಾಯಿಸಿದರು. ಅಥಣಿ ತಾಲೂಕಿನ ದರ್ಗಾ 0 ಸತ್ತಿ ಹಲ್ಯಾಳ್ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಹ ಸಂತ್ರಸ್ತ ಪರಿಸ್ಥಿತಿಯನ್ನು ಅವಲೋಕಿಸಿ ಅಥಣಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನನಗೆ ಕಣ್ಣಿನ ಆಪರೇಷನ್ ಆದ ಕಾರಣ ಬರಲಾಗಲಿಲ್ಲ. ಸಿಎಲ್ಪಿ ಮುಖಂಡರಾಗಿ ಈಗ ಭೇಟಿ ನೀಡುತ್ತಿದ್ದೇನೆ. 2-3 ದಿನಗಳಲ್ಲಿ ಹಾನಿ ಅಂದಾಜು ಮಾಡಿ ಸರ್ಕಾರಕ್ಕೆ ಈ ಕುರಿತು ವರದಿ ನೀಡಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. 42 ತಾಲೂಕುಗಳಲ್ಲಿ 7 ಜಿಲ್ಲೆಗಳಲ್ಲಿ ಬರಗಾಲ, ಸೊ ಬರಗಾಲ ಕಾರ್ಯಕ್ರಮಗಳನ್ನು ತಗೋಬೇಕು ಮತ್ತು ಪ್ರವಾಹದ ಪರಿಹಾರ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಬೇಕು. ಹಳ್ಳಿಗಳನ್ನು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಕೂಡಲೇ ಅದಕ್ಕೆ ಕ್ರಮ ತಗೊಳ್ತಕ್ಕಂಥದ್ದನ್ನು ನಾವು ಮಾಡಬಹುದು. ಜೊತೆಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮರಗಳು ಕಟ್ಟಿಸ್ಬೇಕು. ಅವರು ಮೈಸೂರು ಸಿಟಿ, ಬೆಂಗಳೂರು ಸಿಟಿಯಲ್ಲಿ ಕಟ್ಟಿದಂಥ ಮನೆಗೆ ಆ ಥರ ಕಟ್ಟಬಾರ್ದು. ಮರಗಳು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮರಗಳು ಕಟ್ಟಿಸ್ಕೊಳ್ಬೇಕು. ಮತ್ತು ಶಾಲೆಗಳು ಎಲ್ಲಿ ಶಿಥಿಲಾಗ್ಬಿಟ್ಟಿದ್ದಾವೆ ಅಲ್ಲಿ ಹೊಸ ಶಾಲೆಗಳ ಬಿಲ್ಡಿಂಗ್ ಕೊಡಬೇಕು. ಜೊತೆಗೆ ಈಗ ಶಿಥಿಲಾಗಿರೋ ತಕ್ಷಣಕ್ಕೆ ಟೆಂಪ್ರರಿ ಶೆಡ್ನಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಸರ್ವೆ ಮಾಡುವಾಗ ಅವ್ರು ಏನೇನು ಬಿಲಾಂಗಿಂಗ್ಸ್ಗಳಿದ್ದೋ ರೈತರು ಅದಕ್ಕೆಲ್ಲ ಪರಿಹಾರ ಕೊಡಬೇಕು. ಕೆಲವು ಪುಸ್ತಕಗಳೆಲ್ಲ ಶಾಲಾ ಮಕ್ಕಳದ್ದು ಪುಸ್ತಕಗಳೆಲ್ಲ ಹಾಳಾಗಿಸಿದ್ದಾರೆ. ಕೂಡಲೇ ಟೆಕ್ಸ್ಟ್ ಬುಕ್ಗಳು ಕೊಡಬೇಕು, ಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಇಂದ ನಾವು 1 ವರ್ಷ ವಿದ್ಯಾಭ್ಯಾಸನೇ ಹೋಗ್ಬಿಟ್ಟಿದ್ರು ಮಕ್ಕಳು, ಸೊ ಇದ್ರ ಕಡೆಯಲ್ಲೂ ಕೂಡ ಹೆಚ್ಚು ಗಮನ. ಆಮೇಲೆ ರಸ್ತೆಗಳು, ಬ್ರಿಡ್ಜ್ಗಳು, ಬ್ಯಾರೇಜ್ಗಳು ಇವೆಲ್ಲ ಡ್ಯಾಮ್ ಆಗಿದ್ದಾವೆ, ತೊಂದರೆ ಆಗಿದ್ದಾವೆ. ಕೆಲವು ರಸ್ತೆಗಳಿಗೆ ಕಿತ್ಕೊಂಡ್ಬಿಟ್ಟಿದ್ದೀವಿ, ಕೆಲವು ಬ್ರಿಡ್ಜ್ಗಳು ಕಿತ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಕೂಡಲೇ ರೆಸ್ಟೋರ್ ಮಾಡಬೇಕು. ಮತ್ತು KEB ಅವರು, ಎಲೆಕ್ಟ್ರಿಸಿಟಿ ಬೋರ್ಡ್ನವರು, ಪಂಪ್ಸೆಟ್ಗಳು ಕೊಚ್ಕೊಂಡು ಹೋಗಿದ್ದಾವೆ, ಮೋಟಾರ್ಗಳು ಕೊಚ್ಕೊಂಡು ಹೋಗಿದ್ದಾವೆ, TCಗಳು ಕೊಚ್ಕೊಂಡು ಹೋಗಿದ್ದಾವೆ, ಇವೆಲ್ಲರೂ ಕೂಡ ರೆಸ್ಟೋರ್ ಮಾಡ್ತಾರೆ. ಸಾಹುಕಾರ ರಮೇಶ್ ಜಾರಕಿಹೊಳಿ ಅಡ್ಡಾದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಚುನಾವಣೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆಂಬ ಮಾತು ಕೇಳಿ ಬರ್ತಿದೆ. ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರವಾಹದ ಜೊತೆಗೆ ಗೋಕಾಕ್ ಕ್ಷೇತ್ರದ ಉಪಚುನಾವಣೆ ತಯಾರಿಯಲ್ಲಿದ್ದರೆಂಬ ಸುದ್ದಿ ಹರಿದಾಡ್ತಿದೆ. ಇಂದು ಉಪಚುನಾವಣೆ ಸಭೆಯನ್ನ ಶಾಸಕ ಸತೀಶ್ ಜಾರಕಿಹೊಳಿ ಹಾಗೂ ಲಖನ್ ಜಾರಕಿಹೊಳಿ ಅವರ ಜೊತೆ ನಡೆಸಲಿದ್ದಾರೆ. ರೌದ್ರಾವತಿ ನದಿ ಸಂರಕ್ಷಣೆಗಾಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಕಾಳಗಿ ಪಟ್ಟಣದ ಐತಿಹಾಸಿಕ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಕಲುಷಿತ ರೌದ್ರಾವತಿ ನದಿಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಲಬುರಗಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜಶೇಖರ್ ಸಜ್ಜನ್ ಶೆಟ್ಟಿ ಮತ್ತು ಕಿರಿಯ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮಾಲಿಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಗ್ರೇಡ್ 1 ತಹಸೀಲ್ದಾರ್ ನೀಲಪ್ರಭಾ ಬಬ್ಲಾತ್, ಗ್ರೇಡ್ 2 ತಹಸೀಲ್ದಾರ್ ಶಾಂತಗೌಡ ಬಿರಾದಾರ್ ಆಗಮಿಸಿ ಪರಿಶೀಲಿಸಿದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಶಿವಶರಣಪ್ಪ ಕಮಲಾಪುರ್, ಮುಖಂಡ ಪರಮೇಶ್ವರ್ ಮಡಿವಾಳ್ ಅವರಿಂದ ಮಾಹಿತಿ
ಮಾಹಿತಿ ಪಡೆದರು. ಆಗಸ್ಟ್ 20ರಂದು ಕಾಳಗಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಸ್ಥಳೀಯರ ಮನವಿ ಮೇರೆಗೆ ನದಿ ವೀಕ್ಷಣೆ ಮಾಡಿದ್ದರು. ನದಿ ಹಾಳಾಗುತ್ತಿರುವುದನ್ನು ಕಂಡ ಅವರು ನದಿ ಸಂರಕ್ಷಣೆಗೆ ಯೋಜನೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದರು. ಈ ಹಿಂದೆಯೂ ಕೂಡ ನದಿಯ ಸಂರಕ್ಷಣೆಗೆ ನೀಲನಕ್ಷೆ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿತ್ತು, ಆದರೆ ಕಾರಣಾಂತರಗಳಿಂದ ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಲಿಲ್ಲ. ಈಗಲೂ ಹಾಗೆ ಮಾಡಬೇಡಿ ಎಂದು ಉಪಸ್ಥರಿದ್ದ ಮುಖಂಡರು ಹೇಳಿದಾಗ ಈ ಬಾರಿ ಹಾಗೆಲ್ಲ ಆಗುವುದಿಲ್ಲ ಎಂದು ನೀರಾವರಿ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದರು. ದೇವಸ್ಥಾನದ ವ್ಯಾಪ್ತಿಯಲ್ಲಿ ನದಿದಂಡೆಗೆ ಸಿಮೆಂಟ್ ಗೋಡೆ ನಿರ್ಮಿಸಿ ಮೆಟ್ಟಿಲು ನಿರ್ಮಿಸಲು ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗುವುದು. ಮುಂದಿನ ಗೇಟ್ ಎತ್ತಿ ನೀರು ಹೊರಬಿಟ್ಟು ಜರಿಗಳನ್ನು ಜೀವಂತವಾಗಿರುವಂತೆ ಹೂಳು ತೆಗೆಯಲಾಗುವುದು. ಕಿರುಸೇತುವೆ ಹತ್ತಿರದ ಪುಷ್ಕರಣಿ ಪಕ್ಕಕ್ಕೂ ಮೆಟ್ಟಿಲು ನಿರ್ಮಿಸಲಾಗುವುದು. ದೇವಸ್ಥಾನದ ಒಳಗೆ ಮಳೆ ನೀರು ನುಗ್ಗದಂತೆ ಸುತ್ತಲೂ ಸಿಮೆಂಟ್ ಕಾಂಕ್ರೀಟ್ ಹಾಕಲಾಗುವುದು. ಚರಂಡಿ ನೀರು ನದಿಗೆ ಪ್ರವೇಶಿಸದಂತೆ ಸ್ಥಳೀಯ ಆಡಳಿತ ನಿಗಾ ವಹಿಸಬೇಕು. ಈ ಎಲ್ಲ ಕಾಮಗಾರಿಗೆ ಸಂಬಂಧಪಟ್ಟಂತೆ 2-3 ದಿನಗಳಲ್ಲಿ ಅಂದಾಜು ಪಟ್ಟಿ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ರಾಜಶೇಖರ ಸಜ್ಜನ್ ಶೆಟ್ಟಿ ತಿಳಿಸಿದರು. ಕಂದಾಯ ನಿರೀಕ್ಷಕ ಕರ್ಬಸಪ್ಪ ಬೆನಕನಹಳ್ಳಿ, ಶಿರಸ್ತೇದಾರ ಶೇಷಗಿರಿ, ಗ್ರಾಮ ಲೆಕ್ಕಿಗ ಸಂತೋಷ್ ಮಾನವೇಕರ್, ಚಂದ್ರಶೇಖರ್ ಜೋಶಿ, ಜಗದೀಶ್ ಬೆಣ್ಣೂರ್, ಕಾಳಪ್ಪ ಜಮಾದಾರ್, ಭೀಮರಾಯ್ ರಾಜಾಪುರ್ ಸೇರಿದಂತೆ ಅನೇಕರು ಇದ್ದರು. ಅದಕ್ಕೆ ಅವರು ಆಶ್ವಾಸನೆ ಕೊಟ್ಟೋದ್ರು. ಮತ್ತೆ ಇವ್ರ ಹೆಸರು ಏನೋ ಸರ್, ಇವಾಗ ನನಗೆ ಈಗ ಡಿಶಿಯವ್ರು ಬಂದು ಹೋದ್ರು ಸರ್. ಮನೆ ಈ ಮೊನ್ನೆ ಡಿಶಿಯವ್ರು ಬಂದು ಹೋದ್ರು ಸರ್. ಯಾಕೆ ಬಂದ್ರು ಅಂದ್ರೆ ಅವ್ರು ಇದ್ರ ನಿಮಿತ್ತವಾಗಿ ಬಂದಿಲ್ಲ, ಈ ಗೋಶಾಲೆ ದಶಿಂದ ಬಂದಿರೋರು. ಬಂದ್ಮೇಲೆ ನಾವು ಅವ್ರಿಗೆ ಕರ್ಕೊಂಡೋಗೆಲ್ಲ ಹುಳ ಬಗ್ಗೆ ತೋರಿಸ್ದೇವ್ ಅವ್ರಿಗೆ ನದಿ ಬಗ್ಗೆ ತೋರಿಸ್ದಾಗ ಅದಕ್ಕೆ ಮಾಡಮ್ ತೋರ ಒಂದು ಎಷ್ಟು ತೊಗೊಂಡ್ಮೇಲೆ ಎಲ್ಲ ಅದಕ್ಕೆ ಮಾಡಿಸ್ತೀನಿ, ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಕಸಿ ಈಗ ಅಧಿಕಾರಿಗಳು ಕಳಿಸ್ಯಾರ. ಅವರು ಸೇಡಮ್ ಎಸಿ ಸಾಹೇಬ್ರಿಗೆ ಹೇಳಿದ್ರು, ಅವ್ರು ಅದ್ರ ಬಗ್ಗೆ ನೋಡಪ್ಪ, ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಸಿದ್ಧ ಮಾಡಿ ಎಕ್ಸಪ್ಲೇನ್ ಮಾಡಿಸ್ರಿ, ಅದು ಕೆಲಸ ಮಾಡ್ಸಮ್ಮಂತ ಹೇಳ್ಯಾರ. ಅವ್ರ ಪ್ರಕಾರ ಅವ್ರ ಆದೇಶ ಪ್ರಕಾರ ಇವ್ರು ಬಂದಾರ. ಇವರು ಮೈನರ್ ಎಜುಕೇಶನ್, ಮೈನರ್ ಎಜುಕೇಶನ್. ಇವ್ರು ಮೊದಲ ಸರಿ ಎಕ್ಸಪ್ಲೇನ್ ಮಾಡ್ಕೊಂಡು ಹೋಗ್ಯಾರ, ಪ್ಲಾನ್ ಮಾಡ್ಕೊಂಡು ಹೋಗ್ಯಾರ. ಮಾಡ್ಯಾರ, ಅದು ಕಾರ್ಯರೂಪದ ಜಾರಿದಾಗ ಬಂದಿಲ್ಲ, ಮಾಡ್ಯಾರ ಅವ್ರ ಮನೆ ಉಳಿದ ಕಾರಣಾಂತರಗಳಿಂದ ಹಂಗೆ ಉಳಿದ. ಮತ್ತೆ ಈಗ ಅಡಿಷನಲ್ ಸ್ವಲ್ಪ ಸೇರಿಸ್ಕೇಸಿ ಅದ್ರದ್ದು ಏನೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ. ನಾವು ಇವಾಗಿಂದ ಯೋಜನೆ ಬೇಡ್ರಿ, ಒಂದು ಮುಂದಿನ 20 ವರ್ಷದಿಂದ ಯೋಜನೆ ಮುಂದಿನ ಫ್ಯೂಚರ್ ಇಟ್ಕೊಂಡು ಮಾಡ್ರಿ ಅಂತ ಹೇಳಿದ್ರು. ಇದೇ ವಿಧಾನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.